ರಿಜ್ವಾನ್ ಔಟ್ ಆಗಿ ವಾಪಸ್ಸು ಪೆವಿಲಿಯನ್ ಹೋಗ್ತಾರೆ ಬೇಕಾದ್ರೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಕೂಗ್ತಿರಲ್ಲ ನೀವು, ಏನದು, ಏನು ಸಂಬಂಧ ಅದು? ಕ್ರಿಕೆಟ್ ಅಲ್ಲಿ ಆಟ ಆಡಿದ್ಕು ಅವನು ಔಟ್ ಆಗಿದ್ಕು ನಿನ್ ಜೈ ಶ್ರೀರಾಮ್ ಏನ್ ಸಂಬಂಧ? ಪಾಕಿಸ್ತಾನ ಕಾ ಬಾಪ್ ಕೌನ್ ಹೈ ಭಾರತ್ ಹೈ, ಪಾಕಿಸ್ತಾನ ಕಾ ಬಾಪ್ ಕೌನ್ ಹೈ ಭಾರತ್ ಹೈ ಅಂತ ಕೂಗು. ಆ ಕ್ರಿಕೆಟ್ ಮ್ಯಾಚ್ಗೂ ಈ ಸ್ಟೇಟ್ಮೆಂಟ್ ಏನ್ ಸಂಬಂಧ? ಯಾರನ್ನು ಪ್ರವೋಕ್ ಮಾಡ್ತಾ ಇದ್ರ? ಹಲೋ, ನಮಸ್ತೆ ಸ್ನೇಹಿತರೆ. ನನ್ನ ದೇಶದ ಜನ, ನನ್ನ ದೇಶದ ಪರಂಪರೆಯನ್ನು ಅರ್ಥೈಸಿಕೊಳ್ಳದ, ಮೆದುಳನ್ನು ವಿಷಪೂರಿತಗೊಳಿಸಿಕೊಂಡಿರುವ ನನ್ನ ದೇಶದ ಕೆಲ ಜನ, ಓವರಾಲ್ ಆಗಿ ಇಡೀ ದೇಶವೇ ಇಂಥ ದೋಷಪೂರಿತ ವಿಷಪೂರಿತ ಜನರಿಂದ ಮುಜುಗರ ಅನುಭವಿಸುವಂಥ ಪರಿಸ್ಥಿತಿ ಬಂದಿದೆ. ನಿಮ್ಗೆ ಗೊತ್ತಿರ್ಬೋದು, ಭಾರತ ಮತ್ತು ಪಾಕಿಸ್ತಾನ ಮೊನ್ನೆ ಮ್ಯಾಚ್ ಆಯಿತು. ಭಾರತ ಪಾಕಿಸ್ತಾನ ಮ್ಯಾಚು ಅಂತ ಹೇಳ್ತಿದ್ದಂಗೆ ಒಂದು ಯುದ್ಧ ಮಾಡ್ದಂಗೆ ಮಾಡುತ್ತಾರೆ. ಮಾಧ್ಯಮಗಳಿಂದ ಹಿಡಿದು ಕೆಲ ಜನ ಸಾಮಾನ್ಯರವರೆಗೂ ಭಾರತ ಪಾಕಿಸ್ತಾನ ಮ್ಯಾಚು ಅಂತ ಅಂದರೆ, ಅದರಲ್ಲೂ ಸ್ಪೆಷಲಿ ಕ್ರಿಕೆಟ್ ಮ್ಯಾಚು ಅಂತ ಹೇಳಿದ್ರೆ ಏನು ಪೂಜೆ, ಹೋಮ, ಹವನ, ಟಿ ವಿ ಡಿಬೆಟ್ಟು, ಜ್ಯೋತಿಷ್ಯ, ರಾಜಕೀಯ ಚರ್ಚೆ, ಜೈ ಶ್ರೀರಾಮ್, ಅಲ್ಲಾಹು ಅಕ್ಬರ್, ಎಲ್ಲದೂ ನಡೆದೋಗ್ಬಿಡುತ್ತೆ, ಎಲ್ಲವೂ ನಡೆದೋಗ್ಬಿಡುತ್ತೆ. ಅದೇ ಭಾರತ ಪಾಕಿಸ್ತಾನದ ನಡುವೆ ಹಾಕಿ ಮ್ಯಾಚ್ ನಡೀತಾ ಇರುತ್ತೆ, ಕಬಡ್ಡಿ ಆಟ ಆಗ್ತಾ ಇರ್ತದೆ, ಖೋ ಖೋ ಆಗ್ತಾ ಇರ್ತದೆ, ಇದು ಯಾವುದೂ ಕೂಡ ಹೋಮ, ಹವನ, ಪೂಜೆ, ಟಿ ವಿ ಡಿಬೆಟ್ಟು, ಜ್ಯೋತಿಷ್ಯ, ಜೈ ಶ್ರೀರಾಮ್, ಅಲ್ಲಾಹು ಅಕ್ಬರ್ ಆಗುತ್ತಿಲ್ಲ. ಕ್ರಿಕೆಟ್ ಮಾತ್ರ ಒಂದು ಯುದ್ಧ ಮಾಡ್ದಂಗೆ ಮಾಡ್ತಾರೆ, ಆದರೆ ಹಿಂದೆ ಇರೋದು ಒಂದು ಮಾರ್ಕೆಟಿಂಗ್. ಆ ಮಾರ್ಕೆಟಿಂಗ್ ಯಾಕಂದರೆ ನಾನು ಇಷ್ಟೊತ್ತು ಹೇಳಿದ್ನಲ್ಲ, ಖೋಖೋ, ಕಬಡ್ಡಿ, ವಾಲಿಬಾಲು, ಈ ದೇಶೀಯ ಕ್ರೀಡೆಯಲ್ಲಿ ಈ ಕ್ರಿಕೆಟ್ಗಿರೋಷ್ಟು ಪ್ರಾಶಸ್ತ್ಯ ಮತ್ತು ಹಣ, ದುಡ್ಡು ಸಹ ದುಡ್ಡು ಬೇರೆಲ್ಲೂ ಇಲ್ಲ. ಪ್ರಪಂಚದಲ್ಲಿ ಅತಿ ಹೆಚ್ಚು ರೆವಿನ್ಯೂ ತೆಗೆಯುವ ಆಟ ಏನಿದ್ರೆ ಅದು ಫುಟ್ಬಾಲು. ಅದು ಬಿಟ್ಟರೆ ಅತಿ ಹೆಚ್ಚು ರೆವಿನ್ಯೂ ಜನರೇಟ್ ಮಾಡುವಂಥ ಒಂದು ಆಟ ಇದ್ರೆ ಅದು ಕ್ರಿಕೆಟ್. ಹಾಗಾಗಿ ಕ್ರಿಕೆಟ್ ಆಟ ಅಂದ್ರೆ ಅದು ನೂರಾರು ಸಾವಿರಾರು ಕೋಟಿ ಎಕ್ಕತೆ. ಅದಕ್ಕೋಸ್ಕರನೇ ಇಲ್ಲೊಂದು ಮಾರ್ಕೆಟಿಂಗ್ ನ ಮಾಡ್ತಾರೆ, ದೊಡ್ಡ ಮಟ್ಟದ ಮಾರ್ಕೆಟಿಂಗ್ ಮಾಡ್ತಾರೆ. ಕ್ರಿಕೆಟ್ ಅನ್ನೋದು ಇವತ್ತಿಗೆ ಯಾವ ಪ್ರಮಾಣದಲ್ಲಿ ಈ ದೇಶದಲ್ಲಿ ಹಾಸು ಹೊಕ್ಕಾಗಿದೆ ಅಂದ್ರೆ ಪ್ರತಿ ಮನೆ ಪ್ರತಿ ಮನದಲ್ಲೂ ಕ್ರಿಕೆಟ್ ಇದೆ. ಆ ಮಟ್ಟಿಗೆ ಒಂದು ದೊಡ್ಡ ಹಣದ ಮೂಲದ ವ್ಯಾಪಾರವನ್ನ ಕ್ರೀಡೆಯ ರೂಪದಲ್ಲಿ ಎದೆಯೊಳಗಡೆ ಹಾಕ್ಬಿಟ್ಟಿದ್ದಾರೆ. ಈವನ್ ನಾನು ದೊಡ್ಡ ಕ್ರಿಕೆಟ್ ಪ್ರೇಮಿ, ನಾವು ಒಳ್ಳೆ ಚೆನ್ನಾಗಿ ಆಟಾಡ್ಕೊಂಡೇ ಇದ್ದವರು, ಊರ ಬದಿಯಲ್ಲಿ ಈಗಲೂ ಚಾನ್ಸ್ ಸಿಕ್ಕರೆ ಆಟಾಡ್ತೀವಿ. ಕ್ರಿಕೆಟ್ ಹಾಗಿದೆ. ಇದೇ ಅದೇ ಚೈನಾ ತಗೊಳ್ಳಿ, ಅಮೇರಿಕ ತಗೊಳ್ಳಿ, ಅಲ್ಲೆಲ್ಲ ಕ್ರಿಕೆಟ್ ಅನ್ನೋದು ಅಪರೂಪದ ಕ್ರೀಡೆ. ಅಲ್ಲೆಲ್ಲ ಹೇಳ್ತಾರಂತೆ ಅದೊಂದು ಅಮೂರ್ಖರ ಆಟ ಅಂತ ಅವ್ರು ಕರೀತಾರಂತೆ. ಅದೆಲ್ಲ ಬೇರೆ ಬೇರೆ ವಿಚಾರಗಳು. ಆದರೆ ಭಾರತ ಪಾಕಿಸ್ತಾನ ಅಂತ ಕ್ರಿಕೆಟ್ ಆಟ ಇವರಿಬ್ಬರ ನಡುವೆ ಇದೆ ಅಂದ ಕೂಡಲೇ ಭಾರತ ಮತ್ತು ಪಾಕಿಸ್ತಾನದ ಡಿವೈಡ್ ಆಯ್ತಲ್ಲ 1947, ವಿಭಜನೆ, ಭಾರತ ಪಾಕಿಸ್ತಾನ ವಿಭಜನೆ, ಅಲ್ಲಿಂದ ಲೆಕ್ಕಾಚಾರ ಶುರು ಮಾಡ್ತಾರೆ. ಭಾರತ ಪಾಕಿಸ್ತಾನ ನಡುವೆ ನಡೆದಂಥ ಯುದ್ಧ, 1947 ಹಿಡಿದು ಶುರುವಾದ ಸಂಘರ್ಷ, ಕಾರ್ಗಿಲ್ ವರೆಗಿನ ಸಂಘರ್ಷ, ಈ ಕ್ಷಣದ ಕಾಶ್ಮೀರದ ಸಂಘರ್ಷದವರೆಗೂ ಕ್ರಿಕೆಟ್ ಮ್ಯಾಚ್ ಅಂದ ತಕ್ಷಣ ಆ ಥರದ ಒಂದು ಮಾರ್ಕೆಟಿಂಗ್ ಬಿಲ್ಡ್ ಮಾಡುತ್ತೆ. ಟಿ ವಿ ಡಿಬೇಟ್ಗಳು ಭಾರತ ಪಾಕಿಸ್ತಾನ ಮ್ಯಾಚ್ ಅಂದ ಕೂಡಲೇ ಭಾರತ ಪಾಕಿಸ್ತಾನ ನಡೆ ನಡೆದಂಥ ಯುದ್ಧಗಳು, ಭಾರತ ವಿಭಜನೆಗಳು, ಇದೆಲ್ಲ ಲೆಕ್ಕಾಚಾರಗಳನ್ನು ತಗೊಬಂದು ಆಟ ಶುರು ಆಗೋದಕ್ಕಿಂತ ಮುಂಚೆನೆ ಜನರ ತಲೆಯಲ್ಲಿ ವಿಷದ ಬೀಜವನ್ನು ಬಿತ್ತುವಂಥ ಪ್ರಯತ್ನವನ್ನು ಮಾಡಿಬಿಡ್ತಾರೆ. ಹಾಗಾಗಿನೇ ಭಾರತ ಪಾಕಿಸ್ತಾನ ಮ್ಯಾಚ್ ಅಂತ ಅದು ಕೂಡಲೇ ಅದು ದೊಡ್ಡ ಮಟ್ಟದ ಕ್ರೌಡ್ ಆಗ್ತದೆ, ಅದು ದೊಡ್ಡ ಮಟ್ಟದ ಚರ್ಚೆ ಆಗುತ್ತೆ. ಆ ಆಟನೇ ಒಂಥರ ಯುದ್ಧ ಯುದ್ಧೋಪಾದಿಯಲ್ಲಿ ನೋಡುವಂಥ ಮನಸ್ಥಿತಿಗಳನ್ನು ಇವತ್ತು ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಮೊನ್ನೆ ಭಾರತ ಪಾಕಿಸ್ತಾನ ಮ್ಯಾಚ್ ಆಯಿತು, ಆ್ಯಸ್ ಇಟ್ ಈಸ್ ನಮಗೆ ಗೊತ್ತಿತ್ತು. ಅದು ವರ್ಲ್ಡ್ ಕಪ್ ಬೇರೆ, ಸ್ಟೇಡಿಯಮಲ್ಲಿ ಸುಮಾರು 130,000 ಅಧಿಕ ಜನ ಕೂತ್ಕೊಂಡಿದ್ರು. ಸುಮಾರು 7 ವರ್ಷಗಳ ನಂತರ ಭಾರತಕ್ಕೆ ಪಾಕಿಸ್ತಾನ ಟೀಮ್ ಬಂದಿತ್ತು. ಪರಸ್ಪರ ಎರಡು ದೇಶಗಳಲ್ಲಿ ಎರಡೂ ತಂಡಗಳು ಹೋಗಿ ಬರುವಂಥ ಪ್ರಕ್ರಿಯೆ ಇರಲಿಲ್ಲ. ಭಾರತ ಟೀಮ್ ಪಾಕಿಸ್ತಾನಕ್ಕೆ ಹೋಗಲ್ಲ, ಪಾಕಿಸ್ತಾನ ಟೀಮ್ ಭಾರತಕ್ಕೆ ಬರಲ್ಲ. ಆದರೆ ಈ ಸಲ ವರ್ಲ್ಡ್ ಕಪ್ಪು ಅನಿವಾರ್ಯ ಸ್ಥಿತಿ ಇತ್ತು. ಪಾಕ್ ಆಟಗಾರರು ಭಾರತಕ್ಕೆ ಬಂದರು, ಇಲ್ಲಿ ಅವರಿಗೆ ಸತ್ಕಾರಗಳು, ಸೌಕರ್ಯಗಳು, ಸತ್ಕಾರಗಳೆಲ್ಲ ಸಿಕ್ಕಿದ್ವು ಅವರಿಗೆ.
ಆ ಪಾಕಿಸ್ತಾನದ ಆಟಗಾರ ಹೇಳ್ತಿದ್ರು ಹೈದರಾಬಾದ್ ಬಿರಿಯಾನಿ ತಿಂತಾ ಇದೀವಿ ಚೆನ್ನಾಗಿದೆ, ಇನ್ನೊಂದು ಚೆನ್ನಾಗಿದೆ, ಹಾಗೆ ಹೀಗೆ ಅಂತ ಮಾತಾಡಿ ತುಂಬಾ ಸ್ಪೋರ್ಟಿವ್ ಆಗೇ ಇದ್ದಾರೆ, ಸ್ಪೋರ್ಟಿವ್ ಆಗೇ ಇದ್ರು. ಈ ಹಂತದಲ್ಲಿ ಭಾರತ ಪಾಕಿಸ್ತಾನದ ಆಟ ಮೊನ್ನೆ ನಡೀತು. ಏನ್ರಿ ಜನ, ಅವತ್ತಿನ ಆ ಘಟನೆ ನೋಡ್ತಿದ್ದಂಗೆ ನನಗನ್ನಿಸ್ತು, ಒಂದು ಸಣ್ಣ ಅವಕಾಶ ಸಿಕ್ಕಿದ್ರೆ ಮಾರಣಹೋಮ ಮಾಡಿಬಿಡ್ತಾರೆ ಈ ಜನ. ಯಾಕಂದರೆ ಕಂಪ್ಲೀಟ್ ಹಾಳು ಹಾಳಾಗಿ ಹೋಗಿದ್ದಾರೆ, ಇವ್ರು ರಿಪೇರಿ ಆಗದಷ್ಟು ಹಾಳಾಗಿ ಹೋಗಿದ್ದಾರೆ. ಬಹುಶಃ ಒಂದು ರಕ್ತಪಾತ ಆಗದೆ ಈ ಮನಸ್ಥಿತಿಗಳು ಸುಧಾರಿಸಲ್ವೇನೋ. ಏನೇ ಬಾಯಿ ಬಡ್ಕೊಂಡ್ರು, ಏನೇ ಬದಲಾವಣೆಗಳಾದರೂ ಕೂಡ ಈ ವಿಷಪೂರಿತ ಮನಸ್ಸುಗಳು ರಿಪೇರಿ ಆಗೋದು ಕಷ್ಟ ಇದೆ. ನನಗೆ ಹಾಗನ್ನಿಸ್ತು ಮೊನ್ನೆ ನೋಡಿದಾಗ. ಇವತ್ತು ನನ್ನ ದೇಶ ಅತಿಥಿಗಳನ್ನು ಸತ್ಕರಿಸುವಂತಹ ಗುಣಾವಶೇಷಗಳನ್ನು ಹೊಂದಿದೆ, ಅದರ ಬಗ್ಗೆ ನಮಗೆ ನಿಮಗೆ ಭಾಳ ಚೆನ್ನಾಗಿ ಗೊತ್ತಿದೆ. ಅವನ ಶತ್ರುವೇ ಆದರೂ ಕೂಡ ಆತ ನಮ್ಮ ಮನೆಗೆ ಬಂದಾಗ, ನಮ್ಮ ಎದುರು ಬಂದಾಗ ಅವರನ್ನು ಸತ್ಕರಿಸುವಂಥ ನಮ್ಮ ಪರಂಪರೆ ಹೇಳ್ಕೊಡುತ್ತೆ. ಅದರಲ್ಲೂ ಕ್ರಿಕೆಟ್ ಏನು ಮಾಡಿದ್ರು, ಇವರು ಮ್ಯಾಚ್ ಸ್ಟಾರ್ಟ್ ಆಗಿತ್ತು, ಆಟ ಆಡ್ತಿರ್ಬೇಕಾದ್ರೆ ಇಡೀ ಕ್ರೌಡ್ ಕೂಗುತ್ತೆ. ಕ್ರೌಡ್ ಅಂದರೆ ಇಡೀ ಕ್ರೌಡ್, ಫುಲ್ಲು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದೆ. ಕೆಲವು ಅಲ್ಲೊಂದು ಗುಂಪುಗಳು, ಅದು ಪರಿಶುದ್ಧವಾದಂತಹ ಒಂದು ಒಂದು ಬಕೆಟ್ ನೀರಿಗೆ ಒಂದಷ್ಟು ವಿಷಯಗಳು ಹಾಕಿದ್ರೆ ಇಡೀ ಬಕೆಟ್ ನೀರು ಹಾಳಾಗ್ತದಲ್ಲ, ಆ ಥರದ ಒಂದು ಸನ್ನಿವೇಶ ನನಗಲ್ಲಿ ಕಾಣಿಸ್ತು. ಪಾಕಿಸ್ತಾನ ಕಾ ಬಾಪ್ ಕೌನ್ ಹೇ ಭಾರತ್ ಹೇ, ಪಾಕಿಸ್ತಾನ ಕಾ ಬಾಪ್ ಕೌನ್ ಹೇ ಭಾರತ್ ಹೇ ಅಂತ ಕೂಗು. ಆ ಕ್ರಿಕೆಟ್ ಮ್ಯಾಚಿಗೂ ಈ ಸ್ಟೇಟ್ಮೆಂಟಿಗೆ ಏನು ಸಂಬಂಧ? ಯಾರನ್ನು ಪ್ರವೋಕ್ ಮಾಡ್ತಾ ಇದ್ದೀರಾ? ಯಾರಿಗೆ ಪ್ರವೋಕ್ ಮಾಡ್ತಾ ಇದ್ದೀರಾ? ನಾಳೆ ಭಾರತ ತಂಡ ಸಂದರ್ಭಗಳು ಬದಲಾಗಿ ಇದೇ ಥರ ವರ್ಲ್ಡ್ ಕಪ್ಪನ್ನು ಪಾಕಿಸ್ತಾನದಲ್ಲಿ ಆಯೋಜನೆ ಮಾಡಿರ್ತಾರೆ ಅಂತ ಇಟ್ಕೊಳ್ಳಿ. ಭಾರತದ ಆಟಗಾರರು ಅಲ್ಲಿ ಹೋಗ್ತಾರೆ, ಅವರಿಗೂ ಭಾರತದ ಅಪ್ಪ ಪಾಕಿಸ್ತಾನ, ಭಾರತದ ಅಪ್ಪ ಭಾರತ್ಗೆ ಬಾಪ್ ಕೋನೆ ಪಾಕಿಸ್ತಾನ, ಭಾರತ್ಗೆ ಬಾಪ್ ಕೋನೆ ಪಾಕಿಸ್ತಾನ ಅಂತೇಳಿ ಆ ಥರ ಸ್ಟೇಟ್ಮೆಂಟ್ಗಳನ್ನು ನಮ್ಮ ತಂಡದ ಆಟಗಾರರ ಮೇಲೆ ಹೇಳಿದ್ರೆ ನಮ್ಮ ರಿಯಾಕ್ಷನ್ ಹೇಗಿರ್ಬೋದು? ಹೇಗಿರ್ಬೋದ್ರಿ? ನಾವು ಏನು ಬೇಕಾದರೂ ಮಾಡ್ಬೋದು, ಆ ಕಡೆ ಏನಾದರೂ ಆದರೆ ಅದು ದೊಡ್ಡ ಸುದ್ದಿ ಅಲ್ವಾ? ಮೀಡಿಯಾಗಳು ನೋಡಿ, ಇವತ್ತು ಅಲ್ಲೇನಾದರೂ ಭಾರತದ ಆಟಗಾರ ಆಟಾಡೋಕ್ಕೆ ಹೋದರೆ ಪಾಕಿಸ್ತಾನಕ್ಕೆ ಬಾಪ್ ಕೋನ್ ಹೇ, ಇದೇ ಕೊಹ್ಲಿ ಔಟ್ ಆಗಿಬಿಟ್ಟು ಪೆವಿಲಿಯನ್ ಹೋಗ್ತಾ ಇರಬೇಕಾದ್ರೆ ಅಲ್ಲಾಹ್ ಅಕ್ಬರ್ ಅಲ್ಲಾಹ್ ಅಕ್ಬರ್ ಅಂತ ಕಿಚಾಯಿಸಿದ್ರೆ ನಾವು ಸಹಿಸ್ತೀವ? ನಮ್ಮ ಮಾಧ್ಯಮ ಸಹಿಸುತ್ತಾ? ಡಿಬೇಟ್ಗಳು ಮಾಡಲ್ವಾ? ಅಂದಮೇಲೆ ಆ ರಿಜ್ವಾನ್ ಔಟ್ ಆಗಿ ವಾಪಸ್ಸು ಪೆವಿಲಿಯನ್ ಹೋಗ್ತಾ ಇರಬೇಕಾದ್ರೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಕೂಗ್ತಿರಲ್ಲ ನೀವು? ಏನದು, ಏನು ಸಂಬಂಧ ಅದು? ಕ್ರಿಕೆಟಲ್ಲಿ ಅವನು ಆಟ ಆಡಿದ್ಕು, ಅವ್ನು ಔಟ್ ಆಗಿದ್ಕು ನಿನ್ನ ಜೈ ಶ್ರೀರಾಮ್ಗೆ ಏನು ಸಂಬಂಧ? ಇಲ್ಲಿ ಯಾರು ಕೆಲವರು ಚರ್ಚೆ ಮಾಡ್ತಾಯಿದ್ರು, ಅವ್ನು ನಮ್ಮ ಮೈದಾನದಲ್ಲಿ ನಮಾಜ್ ಮಾಡಲ್ವ ಅಂತ. ಮೈದಾನದಲ್ಲಿ ನಮ್ಮ ಆಟಗಾರರು ಸೂರ್ಯ ನಮಸ್ಕಾರ ಮಾಡ್ತಾರೆ, ನಾವು ನೋಡಿದ್ದೀವಿ, ಸೂರ್ಯ ನೋಡ್ಬಿಟ್ಟು ಹಿಂಗೆ ಕೈ ಮುಗಿತಾರೆ, ಹಿಂಗೆ ಅಂತಾರೆ, ಮಾಡ್ತಾರೆ ಇಲ್ಲ? ನಮ್ಮ ಆಟಗಾರರು ಅವರ ಧಾರ್ಮಿಕ ನಂಬಿಕೆಯ ಪ್ರಕಾರ ಸೂರ್ಯನಿಗೆ ನಮಸ್ಕಾರ ಮಾಡ್ತಾರೆ, ಕೈ ಮುಗಿತಾರೆ. ಆತನ ದೇವರಿಗೆ ನಿಷ್ಠೆಯನ್ನು ವ್ಯಕ್ತಪಡಿಸೋದಕ್ಕೆ ನಮಾಜ್ ಮಾಡೋದಲ್ಲ, ಅದು ಪ್ರೇಯರು. ನಮಾಜ್ ಮಾಡ್ತಾನ, ಕೆಳಗಡೆ ಕೂತ್ಕೊಂಡು ಹಿಂಗೆ ಮಾಡ್ತಾನೆ, ಅದನ್ನು ಪ್ರೇಯರ್ ಅಂತ ಕರೀತಾರೆ. ಮುಸಲ್ಮಾನರು ದುವಾ ಅಂತ ಕರೀತಾರೆ. ದೇವರೇ ನಾನು ಚೆನ್ನಾಗಿ ಆಟಾಡ್ತಾ ಶಕ್ತಿ ಕೊಡು, ಅಥವಾ ಏನೋ ಅವನದೇನೋ ಒಂದು ಪ್ರೇಯರು, ಅವನು ಅದನ್ನು ಮಾಡ್ತಾನೆ. ನಮ್ಮಲ್ಲಿ ಮಾಡಿದ್ದು ಏನು ಮಾಡ್ತಾನೆ, ಅವನು ಮಾಡ್ತಾನೆ. ಅದಕ್ಕೂ ಇದಕ್ಕೂ ಏನು ಸಂಬಂಧ ಇದೆ? ಇದರಿಂದ ಏನು ಮೆಸೇಜ್ ಪಾಸ್ ಆಗುತ್ತೆ? ಇದರಿಂದ ದ್ವೇಷಗಳು ಯಾವ ಥರ ಹೆಚ್ಚಾಗ್ಬೋದು? ಪರಸ್ಪರ ದೇಶಗಳ ನಡುವೆ, ಪರಸ್ಪರ ಮನಸ್ಸುಗಳ ನಡುವೆ ದ್ವೇಷಗಳು ಜಾಸ್ತಿ ಆಗುತ್ತೆ. ನನ್ನ ದೇಶದ ಒಳಗಡೆ ಜೈ ಶ್ರೀರಾಮ್ ಅಂತೇಳಿ, ಅಲ್ಲಾಹ್ ಅಕ್ಬರ್ ಅಂತೇಳಿ ಮಾಡುವ ಕೃತ್ಯಗಳನ್ನು ನಾವು ನೋಡ್ತಾ ಬಂದಿದ್ದೀವಿ. ಈಗ ಆ ಆಟಗಾರರ ಮೇಲೆ ಜೈ ಶ್ರೀರಾಮ್ ಬೇಕಿತ್ತ? ಅದಾದಮೇಲೆ ಟೂಟೆಗ ಬೈ ಟೂಟೆಗ, ಟಿವಿ ಟೂಟೆಗ ಅಂತೇಳಿ, ಜೀತೆಗ ಬೈ ಜೀತೆಗ, ಭಾರತ್ ಜೀತೆಗ, ಇವೆರಡು ಕಮೆಂಟ್ ಸಪ್ನೆ ದೇಖ ರೇ ತುಮ್ ಹಾರೋಗೆ. ಅರೆ ಬಿಚಾರ ಭಾಯಿ ಸಾಹಬ್, 1.5 ಲಕ್ಷ ಟಿವಿ ಟೂಟ್ ಗಯೆ ಪಾಕಿಸ್ತಾನ್, ಟಿವಿ ಟೂಟ್ ರಹೀ ಹೈ, ಬೀಬಿ ಟೂಟ್ ರಹೀ ಹೈ, ಬಚ್ಚೆ ಟೂಟ್ ರಹೇ, ಬಿಚಾರ ಟೂಟ್ ರಹೇ. ಬಾಪ್ ಕೌನ್ ಹೇ ಜೈ ಶ್ರೀರಾಮ್ ಹೋಲಿಕೆ ಮಾಡಿದ್ರೆ ಸ್ವಲ್ಪ ಕಡಿಮೆ ಮಟ್ಟದ ಟ್ರೋಲ್ ಇದು, ಕಡಿಮೆ ಮಟ್ಟದ ಕಿಚಾಯಿಸೋದು ಇದು. ಯಾಕೆ ಕ್ರಿಕೆಟನ್ನು ಕ್ರಿಕೆಟ್ ಥರ ನೋಡೋಕ್ಕಾಗಲ್ಲ, ಸ್ಪೋರ್ಟ್ಸನ್ನು ಸ್ಪೋರ್ಟ್ಸ್ ಥರ ಮಾಡೋಕ್ಕಾಗಲ್ವಾ? ಬಂದಿಲ್ವಾ ಆಟಾಡೋಕ್ಕೆ? ಆಟ ಮಾಡಿ ಆಡೋಕ್ಕೆ ಬಂದ ಮೇಲೆ ಚೆನ್ನಾಗಿ ಆಡ್ತಾರೋ ಕೆಡ್ದಾಗ ಆಡ್ತಾರೋ ಆಟಾಡಿ ಹೋಗ್ತಾರಪ್ಪ. ಯಾಕೆ ಕ್ರಿಕೆಟ್ನ ಕ್ರಿಕೆಟ್ ಥರ ನೋಡೋಕ್ಕಾಗಲ್ವಾ? ಏನು ಮಾಡೋಕ್ಕೆ ಹೊರಟಿದ್ದೀರಾ? ಇಡೀ ದೇಶದ ಮರ್ಯಾದೆ ಹೋಗ್ತಾ ಇದೆ ಇದರಿಂದ. ನಿಮ್ಮಂಥ ಕೆಲವೇ ಕೆಲವು ನಾಲಾಯಕಗಳಿಂದ, ಈಡಿಯಟ್ಸ್ಗಳಿಂದ ಇಡೀ ದೇಶದ ಮರ್ಯಾದೆ ಹೋಗ್ತಾ ಇದೆ. ಇಡೀ ಪ್ರಪಂಚ ನೋಡ್ತಾ ಇದೆ ಅದನ್ನು. ಕೇವಲ ನೀವು ನಿಮ್ಮ ನಿಮ್ದು ಯಾವುದೋ ಕಿತ್ತೋಗಿರೋ ಒಂದು ಬಾಲಂಗುಚಿ ಗುಂಪುಗಳಿದಾವಲ್ಲ, ಇವುಗಳು ಮಾತ್ರ ನಿಮಗೆಲ್ಲ ಏನು ಬಹುಪರಕ್ಕೆ ಹಾಕ್ಬೋದು, ಅವ್ರು ಮಾತ್ರ ನೋಡ್ತಾ ಇಲ್ಲ. ಅವ್ರದ್ದಷ್ಟೇ ಅಲ್ಲ ಈ ದೇಶ ಅನ್ನೋದು.
ಇಡೀ ಗುಂಪಲ್ಲಿ ಒಬ್ಬ ಅಮಿತ್ ಶಾ ಕೂತ್ಕೊಂಡಿದ್ದ, ಇಡೀ ಗುಂಪಲ್ಲಿ ಒಬ್ಬ ಜೈ ಶಾ ಇದ್ದ. ಏನಿದು ಆರಂಭದಲ್ಲೇ ಇದನ್ನೆಲ್ಲ ಕಡಿವಾಣ ಹಾಕೋಕ್ಕಾಗ್ಲಿಲ್ವಾ? ಏ ಅನ್ಎಕ್ಸ್ಪೆಕ್ಟೆಡ್ ಸ್ಟಾರ್ಟ್ ಆಗಿಬಿಡ್ತದಪ್ಪ, ಏನು ಮಾಡೋಕ್ಕಾಗುತ್ತೆ ಅಂತ ನೀವು ಜಾರ್ಕೋಬೋದು. ಒಂದು ಸ್ಟ್ರಿಕ್ಟಾಗಿನೇ ಟಿಕೆಟ್ ಹಂಚಬೇಕಾದ್ರೇ, ಎಂಟ್ರಿ ಕೊಡಬೇಕಾದ್ರೇ ಸ್ಟ್ರಿಕ್ಟಾದ ರೂಲ್ಸ್ಗಳನ್ನು ಹೇಳೋಕ್ಕಾಗಿಲ್ವಾ? ಅಪ್ಪಿ ತಪ್ಪಿ ಇವತ್ತು ಎರಡು ದೇಶಗಳ ನಡುವೆ ಅನೇಕ ಭಿನ್ನಾಭಿಪ್ರಾಯಗಳಿರ್ಬೋದು, ರಾಜತಾಂತ್ರಿಕ ಸಮಸ್ಯೆಗಳಿರ್ಬೋದು, ಸವಾಲುಗಳಿರ್ಬೋದು. ಆದರೆ ಇದು ಆಟ, ಆಡೋದಕ್ಕೆ ಅಲ್ಲಿಂದ ಆಟಗಾರ ಬಂದಿದ್ದಾರೆ, ಅವರನ್ನು ಗೌರವದಿಂದ ನಡೆಸ್ಕೊಬೇಕಾಗಿದೆ ನಾವು. ಅದೇನೇ ರಾಜಕೀಯ ಸಮಸ್ಯೆಗಳಿರ್ಬೋದು, ರಾಜತಾಂತ್ರಿಕ ವಿಚಾರಗಳಿರ್ಬೋದು, ಅವರನ್ನು ನಾವು ಯಾವತ್ತೂ ಟ್ರೋಲ್ ಮಾಡಬಾರ್ದು, ಕಿಚಾಯಿಸಬಾರ್ದು, ಅವ್ರನ್ನ ಪ್ರೊವೋಕ್ ಮಾಡಬಾರ್ದು ಅಂತ ಹೇಳಿಬಿಟ್ಟು ಒಂದು ಮೆಸೇಜ್ ಪಾಸ್ ಮಾಡೋಕ್ಕಾಗಿಲ್ವಾ? ಜೈ ಶ್ರೀರಾಮ್ ಅಂಥೇಳಿ ಇದೆಲ್ಲ ನಡೀತಿರ್ಬೇಕಾದ್ರೆ ಶಾ ಅಲ್ಲೇ ಕೂತ್ಕೊಂಡಿದ್ದಾರೆ. ಅಷ್ಟಕ್ಕೂ ಅವ್ರ ಅಭಿರುಚಿನೇ ಅಲ್ವಾ ಇವ್ರು ವ್ಯಕ್ತಪಡಿಸೋದು? ಭಾಳ ಬೇಜಾರಾಗುತ್ತೆ ಸ್ನೇಹಿತರೆ. ನನ್ನ ದೇಶದ ಜನ ಯಾಕೆ ಹಿಂಗೆ ಆಗ್ತಿದ್ದಾರೆ, ಆತಂಕ ಆಗ್ತಾ ಇದೆ. ಇವ್ರಿಗೇನಾದರೂ ಸರ್ಕಾರ ಎಲ್ಲ ಸಂಪೂರ್ಣವಾಗಿ ಸಹಕರಿಸಿ ಏನಾದರೂ ಮಾಡ್ಕೊಳ್ರಪ್ಪ ಅಂತ ಬಿಟ್ಬಿಟ್ರೆ ಏನು ಮಾಡ್ಬೋದು? ಇವರು ನರ್ಕ ಮಾಡಾಕ್ಬೋದಲ್ವ ನನ್ನ ದೇಶನ? ಯಾಕೋ ಇವ್ರು ರಕ್ತಪಾತ ಆಗದೆ ಇವ್ರು ಯಾರೂ ಕೂಡ ಸುಧಾರಿಸಲ್ಲ ಅನಿಸ್ತಾ ಇದೆ. ಅಂದರೆ ಒಂದು ಸಿವಿಲ್ ವಾರಿನ ಲಕ್ಷಣಗಳಂತ ಕಾಣಿಸ್ತಾ ಇದೆ ನಮಗೆ. ಭಾಳ ಭಯಾನಕವಾದಂತಹ ಕರಾಳ ಭವಿಷ್ಯ ಈ ಮೂಲಕ ನನಗೆ ಕಾಣಿಸ್ತಾ ಇದೆ. ನಾಳೆ ನನ್ನ ದೇಶನೇ ಪಾಕಿಸ್ತಾನಕ್ಕೆ ಹೋದಾಗ ಅಥವಾ ಯಾವುದಾದ್ರು ಮುಸಲ್ಮಾನ ಕಂಟ್ರಿಗೂ ಕ್ರಿಕೆಟ್ ಆಡಿದಾಗ ನಮ್ಮ ದೇಶದ ಜನಕ್ಕೆ ಅಲ್ಲಾ ಹೋಗ್ಬಾರ ಅಂತ ಕಿಚಾಯಿಸ್ಬಿಟ್ರೆ ನಮ್ಮ ದೇಶದ ಆಟಗಾರರಿಗೆ, ನಿಮ್ಮ ಬಾಪ್ ನಾವು ಇದ್ದೀವಿ ಅಂತ ಹೇಳಿದ್ರೆ, ಟಿವಿ ಟೂ ಡೇಗ ಅಂತ ಹೇಳಿಬಿಟ್ಟು ಭಾರತದಲ್ಲೂ ಕೂಡ ಟಿವಿಗಳು ಒಡೆದೋಗ್ತಾವಲ್ಲ, ಕ್ರಿಕೆಟ್ ಭಾರತ ಟೀಮ್ ಸೋತ್ರೆ ಇಲ್ಲೂ ನಡೀತಾವಲ್ಲ. ಆ ಥರ ಬೇರೆ ಕಡೆನೂ ನಮ್ಮ ದೇಶಕ್ಕಾದರೆ ನಾವು ಸಹಿಸ್ತೀವ ಸ್ನೇಹಿತರೆ ಅದನ್ನು. ಅಂದಮೇಲೆ ಆ ದೇಶದವ್ರು ಬಂದಾಗ ನಾವು ಈ ಥರ ಅನಾಗರಿಕರ ಥರ ವರ್ತನೆ ಮಾಡಬಾರ್ದಲ್ವಾ? ಯಾವಾಗ ಮನುಷ್ಯರಾಗ್ತಾರೆ ಹೇಳಿ, ದಯವಿಟ್ಟು ಮನುಷ್ಯರಾಗಿ. ನಾವು ಮನುಷ್ಯರು ನಾವು. ಮೊನ್ನೆ ಯಾವುದೊಂದು ಇಂಗ್ಲೀಷು ಲೇಖಕ ಬರೆದಂಥ ಒಂದು ಓದ್ತಾಯಿದ್ದೆ, ಮನುಷ್ಯ ಹಕ್ಕಿ ಅಂತ ಹಾರೋದನ್ನು ಕಲ್ತಿದ್ದಾನೆ, ಮೀನಿನಂತೆ ಈಜೋದನ್ನು ಕಲ್ತಿದ್ದಾನೆ, ಆದರೆ ಮನುಷ್ಯನಂತೆ ಭೂಮಿ ಮೇಲೆ ಬದುಕೋದನ್ನು ಮರೀತಿದ್ದಾನೆ ಅಂಥೇಳಿ. ಆ ಮಟ್ಟಿಗೆ ನಾವು ಹೋಗ್ಬಿಟ್ಟಿದ್ದೀವಿ. ದಯವಿಟ್ಟು ಮನುಷ್ಯರಾಗಿ ಪ್ರಪಂಚದ ಮುಂದೆ ನಮ್ಮ ಮಾನ ಮರ್ಯಾದೆ ಕಳಿಬಿಡಿ. ನಮಸ್ಕಾರ.